ಚೆನ್ನಾಗಿ ಇದೆ. ವಾ ಗುಡ್ ಫೀಲ್. ಬಾಬಾ ಬುಡನ್ಗಿರಿ ಇಲ್ಲಿ ನೋಡಿ, ಆ ಕಡೆ ಎಲ್ಲ ಬೈಕ್ ನಡ್ಸ್ಕೊಂಬಂದ್ರೆ ಏನು ಚೆನ್ನಾಗಿ ಅನಿಸುತ್ತೆ ರೈಟ್. ಅಪ್ಪ ಏನು ಚೆನ್ನಾಗಿದೆ. ಮೋಡಗಳೇ ಇಲ್ಲೇ ಇದೆ. ಗ್ಯಾಸ್ ಫೇಸ್ ಏನು ಸೈಟ್ ಆಗಿದೆ ಇದು. ವೇಟ್, ಕ್ಯಾಮ್ರಾ ರೊಟೇಟ್ ಮಾಡ್ತೀನಿ ಕಾಣಿಸುತ್ತೆ. ವೇಟ್ ಇಲ್ಲಿ ನೋಡಿದೆ ವ್ಯೂ ಕಳೆದೋಗ್ಬಿಡ್ತೀರ. ಕ್ಯಾಮ್ರಾದಲ್ಲಿ ಜಸ್ಟಿಫೈ ಆಗ್ತಾನೆ ಇಲ್ಲ. ನೋಡಿ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಚೆನ್ನಾಗಿದೆ ನೋಡಿ ಫುಲ್ಲು ನೋಡಿ ವ್ಯೂ. ಸೊ ಇಲ್ಲಿ ಒಂದು ವಾಟರ್ಫಾಲ್ ಇದೆ ಬಾಬಾ ಬುಡಂಗಿರಿಯಲ್ಲಿ. ಟಾಪಲ್ಲಿದೆ ಫುಲ್ಲು. ಇಮೇಜಿನ್ ಮಾಡಿ ಟಾಪಲ್ಲಿದ್ದರೆ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ಅದೇ ವಾಟರ್ಫಾಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಮಾಣಿಕ್ಯ ದಾರ ವಾಟರ್ಫಾಲ್ ಅಂತೆ. ಸೊ ಈ ಸ್ಟೆಪ್ ಇಲ್ಲೆಲ್ಲ ಸ್ಟೆಪ್ಸ್ ಇದೆ ಇಲ್ಲಿ ನೋಡಿ. ಬ್ಯಾಕ್ ಸೈಡು ನನ್ನ ಬ್ಯಾಕ್ ಸೈಡ್ ಸ್ಟೆಪ್ಸ್ ಇದೆ ಅಲ್ಲ, ಆ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬರಬೇಕು. ಬಂದರೆ ಇಲ್ಲಿ ಸಿಗುತ್ತೆ ಅದು ವಾಟರ್ಫಾಲು, ಮಾಣಿಕ್ಯ ದಾರ ವಾಟರ್ಫಾಲ್. ಚೆನ್ನಾಗಿರುತ್ತೆ ಬನ್ನಿ ನೋಡಿ. ಈ ಕಡೆ ಇದೆ, ಈ ಥರ ಡೌನ್ ಇಳ್ಕೊಂಡು ಹೋಗ್ಬೇಕು. ಇಲ್ಲಿದೆ ತೋರಿಸ್ತೀನಿ ಬನ್ನಿ. ನಾವು ಎಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಕಡೆ ನೋಡ್ಬೇಕು. ಇಲ್ಲಿ ನೋಡಿ ಲೆಫ್ಟಿಗೆ ಯಾವ ಥರ ವ್ಯೂ ಇದೆ ಅಂತ, ಫುಲ್ ಸೈಕಾಗಿ ವ್ಯೂ ಇದೆ. ಇಲ್ಲೋಡಿ ಫುಲ್ಲು ಕ್ಲೌಡು, ಎಲ್ಲ ಕಡೆ ಕ್ಲೌಡು. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ಸ್ಮಾಲ್ ವಾಟರ್ಫಾಲ್ ಇದು, ತೋರಿಸ್ತೀನಿ ರೀ ವಾಟರ್ಫಾಲ್ ಯಾವ ಥರ ಇದೆ ಅಂತ. ಬ್ಯಾಕ್ ಸೈಡ್ ಇದೆ ಕಾಣಿಸುತ್ತೆ ಅಲ್ಪ ಗೊತ್ತಿಲ್ಲ. ಎಲ್ಲಿಂದ ಬರ್ತಾ ಇದೆ ಈ ಮೇಲೆ ಗೊತ್ತಿರೋದು ನನಗೆ. ಎಷ್ಟು ಮೇಲಿದ್ದೀವಿ ಗೊತ್ತಾ, ನಾವು ತುಂಬ ಮೇಲಿದ್ದೀವಿ. ಅಲ್ಲೋಡಿ ಅದು ವಾಟರ್ ಹೇಗೆ ಬರ್ತಾ ಇದೆ ಮೇಲಿಂದ, ಇನ್ನೂ ಎಷ್ಟು ಮೇಲಿದೆ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೂ ಪಾಯಿಂಟ್ ಅಂತಾರೆ ಇದಕ್ಕೆ. ಎಲ್ಲ ನೀರು ಅಂತ ಕೆಳಗಡೆ ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಮೋಡದ ಮೇಲೆ ನೀರು ಹರಿದಾವೆ. ವಾಟರ್ಫಾಲ್ ಇದೆ ಮೋಡದ ಮೇಲೆ, ವಾಟರ್ಫಾಲ್ ಏನು ಕೈಯಲ್ಲಿ ಮೋಡಗಳೆಲ್ಲ ಇದೆಯಲ್ಲ, ಇದು ನಿಮಗಿಂತ ಇನ್ನೂ ಕೆಳಗಡೆನೇ ಇದೆ. ಮತ್ತು ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮಗೆ ಗೊತ್ತಿಲ್ಲ, ಬಟ್ ಮೋಡ ಎಲ್ಲ ನಮಗಿಂತ ಕೆಳಗಡೆನೇ ಇದೆ. ಆ ಥರ ವ್ಯೂ ಪಾಯಿಂಟ್ ಇದೆ.
ಮಾತ್ರ ಸಾಲು, ಎಷ್ಟು ಮೇಲಿರೋದಪ್ಪ ಇದು. ಸೊ ಇದನ್ನು ನೋಡ್ಬೇಕಂದ್ರೆ ಬಾಬಾ ಬೋಡಾಂಗಿಗಿರು ಬಂದಿದೆ.